ಬೆಳಗಾವಿ ಅಧಿವೇಶನಕ್ಕೆ ಗೈರಾಗಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಳೆದ ನಾಲ್ಕು ದಿನಗಳಿಂದಲೂ ದೆಹಲಿಯಲ್ಲಿ ಅವರು ಠಿಕಾಣಿ ಹೂಡಿದ್ದಾರೆ ಎಚ್ ಡಿ ದೇವೇಗೌಡರ ಆತ್ಮಚರಿತ್ರೆ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಆ ಸಮಾರಂಭ ಕೂಡ ಮುಗ್ದಿದೆ ಹಾಗಿದ್ರೂ ಕೂಡ ರಾಜ್ಯಕ್ಕೆ ಇನ್ನೂ ವಾಪಸ್ ಆಗಿಲ್ಲ ಹೀಗಾಗಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ನಡೆ ಬಗ್ಗೆ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಇದೀಗ ಕಣ್ಣಿಟ್ಟಿದೆ ಇಂದು ಜನ್ಮದಿನವನ್ನು ಕೂಡ ದೆಹಲಿಯಲ್ಲೇ ಆಚರಿಸಿಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅನ್ನುವಂತ ಮಾಹಿತಿ ಪಕ್ಷದ ಭವಿಷ್ಯದ ರಾಜಕೀಯ ಲೆಕ್ಕಾಚಾರದ ಬಗ್ಗೆಯೂ ಸಮಾಲೋಚನೆ ನಡೆಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ರಾಜ್ಯದಲ್ಲಿ ಒಂದ್ ಕಡೆ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಸರ್ಕಾರದ ಸಮಸ್ಯೆಗಳ ಕುರಿತಂತೆ ಮಾತನಾಡಬೇಕಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಹೆಚ್ ಡಿಕೆ ದೆಹಲಿಯಲ್ಲಿ ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಕಾಶ್ ಶಿವಪ್ರಸಾದ್ ಶಿವಪ್ರಸಾದ್ ದೆಹಲಿಯಲ್ಲೇ ಡಿ ಕುಮಾರಸ್ವಾಮಿ ಅವರು ಬೀಡು ಬಿಟ್ಟಿರೋದಕ್ಕೆ ಏನು ಕಾರಣ ಏನೆಲ್ಲ ಪ್ಲಾನ್ಸ್ ಇದೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ಗೆ ಏನಾದರೂ ಸಿದ್ಧತೆಯನ್ನ ಈಗಿಂದಲೇ ಶುರು ಮಾಡಿದಾರಾ ಸಭಾ ಖಂಡಿತವಾಗಿಯೂ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಅರುವನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರತಿ ಬಾರಿ ತಮ್ಮ ಜನ್ಮ ದಿನಾಚರಣೆಯನ್ನ ಇಲ್ಲೇ ಆಚರಿಸ್ಕೊಳ್ತಾ ಇದ್ರು ಬೆಂಗಳೂರಿನಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಆದರೆ ಈ ಬಾರಿ ದೇವೇಗೌಡರ ಆತ್ಮಚರಿತ್ರೆಯ ಪುಸ್ತಕ ಬಿಡುಗಡೆ ಸಮಾರಂಭದ ಸಲುವಾಗಿ ವಿಧಾನ ಪರಿಷತ್ ಚುನಾವಣೆಯ ನಂತರ ದೆಹಲಿಗೆ ತೆರಳಿದ್ರು ಸದ್ಯ ಈವರೆಗೂ ಕೂಡ ದೆಹಲಿಯಲ್ಲಿ ಬಿಟ್ಟಿದ್ದು ಅನೇಕ ರಾಜಕೀಯ ಮುಖಂಡರುಗಳು ಕೂಡ ಇಲ್ಲಿಂದನೇ ಕುಮಾರಸ್ವಾಮಿ ಅವರಿಗೆ ಶುಭಾಶಯಗಳನ್ನು ಕಳಿಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗಾಗ್ಲೇ ಎರಡು ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ಚುನಾವಣೆಗೆ ಜೆ ಡಿ ಎಸ್ ಯಾರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ಅಥವಾ ಮೈತ್ರಿ ಮಾಡಿಕೊಳ್ಳುತ್ತಾ ಚುನಾವಣಾ ಪೂರ್ವ ಚರ್ಚೆಗಳು ಯಾವ ರೀತಿಯಾಗಿ ನಡೆಯಲಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ದೇವೇಗೌಡರು ಕೂಡ ಅಧಿವೇಶನದಲ್ಲಿ ಭಾಗಿಯಾಗ್ತಕ್ಕಂಥ ಸಲುವಾಗಿ ದೆಹಲಿಯಲ್ಲಿದ್ದರೆ ಅವರು ಕೂಡ ಕಳೆದ ಐದು ದಿನಗಳಿಂದ ಅಂದರೆ ಶನಿವಾರದವರೆಗೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತವನ್ನು ಕೂಡ ದೆಹಲಿಯತ್ತ ಹರಿಯುವಂತೆ ಮಾಡಿದೆ ಹಾಗಾಗಿ ಏನಾದರೂ ಬಿ ಜೆ ಪಿ ನಾಯಕರ ಜೊತೆ ಸಂಪರ್ಕವನ್ನು ಸಾಧಿಸೋದರ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯ ಮಾತುಕತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಗೆ ಜೆ ಡಿ ಎಸ್ನ ನಡೆ ಏನಾಗಿರಬೇಕು ಸ್ಥಾನ ಹೊಂದಾಣಿಕೆ ವಿಚಾರ ಇರ್ಬೋದು ಚುನಾವಣಾ ಪೂರ್ವ ಮೈತ್ರಿ ವಿಚಾರದ ಮಾತುಕತೆ ಇರ್ಬೋದು ಬಿ ಜೆ ಪಿಯ ಯಾವ್ಯಾವ ನಾಯಕರನ್ನೇನಾದರೂ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಿಂತ ಹೆಚ್ಚಿನ ಚರ್ಚೆಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಒಂದು ವೇಳೆ ಜೆ ಡಿ ಎಸ್ ನಾಯಕರೇನಾದರೂ ಬಿ ಜೆ ಪಿಯ ಜೊತೆ ಅಲಯನ್ಸ್ ವಿಚಾರದ ಪ್ರಸ್ತಾಪವನ್ನು ಇಟ್ಟಿದ್ದೇ ಆದಲ್ಲಿ ಅಥವಾ ಹೊಂದಾಣಿಕೆಗೆ ರಾಜ್ಯದ ಮತ್ತು ರಾಷ್ಟ್ರದ ಬಿ ಜೆ ಪಿ ನಾಯಕರು ಸಹಮತವನ್ನು ವ್ಯಕ್ತಪಡಿಸಿದ್ದೇ ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆ ಕಾಂಗ್ರೆಸ್ಗೆ ಪ್ಲಸ್ ಮೈನಸ್ ಪಾಯಿಂಟ್ ಆಗುತ್ತೆ ಆ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಕುಮಾರಸ್ವಾಮಿಯವರ ದೆಹಲಿ ವಾಸ್ತವ್ಯವನ್ನು ಶನಿವಾರದವರೆಗೂ ಕೂಡ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಏನು ಬೀಡುಬಿಡ್ತಾರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯ ಚಟುವಟಿಕೆಗಳ ಬಗ್ಗೆ ಅಂದರೆ ಯಾವ್ಯಾವ ನಾಯಕರುಗಳನ್ನು ಭೇಟಿ ಆಗ್ತಾರೆ ಚುನಾವಣಾ ವಿಚಾರ ಪ್ರಸ್ತಾಪ ಮಾಡ್ಬೋದು ಸದ್ಯ ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ಗೆ ಪೂರಕವಾದಂಥ ಫಲಿತಾಂಶಗಳು ಬಂದೇ ಇಲ್ಲ ತಾವು ಹಾಕೊಂಡಂಥ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಲಿಕ್ಕೆ ಆಗಲೇ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನ ನಾಯಕರುಗಳು ಕೂಡ ಚುನಾವಣಾ ಪೂರ್ವ ಮೈತ್ರಿ ವಿಚಾರದ ಪ್ರಸ್ತಾಪನೆಯನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಅಂದರೆ ದೆಹಲಿ ವರಿಷ್ಠರ ಮುಂದೆ ಮುಂದೆ ಇಟ್ಟಿದ್ದೇ ಅದಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಈ ವಿಚಾರವನ್ನೇನಾದರೂ ಕೂಡ ಬಿಜೆಪಿಯ ಹೈಕಮಾಂಡ್ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದ್ದು ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಕುಮಾರಸ್ವಾಮಿಯ ದೆಹಲಿ ಯಾತ್ರೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಕುರಿತಂತೆ ಕುಮಾರಸ್ವಾಮಿ ಅವರೇ ಈ ವಿಚಾರಕ್ಕೆ ಕುರಿತಂತೆ ಸೂಕ್ತವಾದಂಥ ಸ್ಪಷ್ಟನೆಯನ್ನ ಇನ್ನು ಎರಡು ಮೂರು ದಿನಗಳಲ್ಲಿ ನೀಡಲಿದ್ದಾರೆ ಸಭಾ शिवप्रसाद धन्यवाद महिति फस्ट प्रदेश